ಹಿರಿಯ ನಟಿ ಲೀಲಾವತಿ ಭೇಟಿ ಮಾಡಿದ್ದಾರೆ ಹಿರಿಯ ಕಲಾವಿದರು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬೆಂಗಳೂರಿನ ನೆಲಮಂಗಲದಲ್ಲಿರುವಂತ ಲೀಲಾವತಿ ನಿವಾಸಕ್ಕೆ ನಟ ಸುಂದರರಾಜ್ ಶ್ರೀನಾಥ್ ಪದ್ಮವಾಸಂತಿ ಸೇರಿದಂತೆ ಮತ್ತಿತರರು ಆ ಲೀಲಾವತಿ ಅವರ ಮನೆಗೆ ತೆರಳಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ಗೀತಾ, ಲೀಲಾವತಿ ಅವರು ಹಾಸ್ಪಿಟಲ್ ಈಗ ರೆಗ್ಯುಲರ್ ಚೆಕಪ್ ಬಂದಾಗಲೇ ಒಂಥರ ಆತಂಕ ಆಗ್ತಾ ಇತ್ತು, ಈಗ ವಯಸ್ಸಾಗಿರೋದ್ರಿಂದ ಒಂದಿಷ್ಟು ವಯೋಸಹಜ ಕಾಯಿಲೆಗಳು ಬಂದಿರಬಹುದು ಅಂತ ಅನ್ಸುತ್ತೆ. ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಹೆಲ್ತ್ ಕಂಡೀಷನ್ ಬಗ್ಗೆ ಹೇಳೋದಾದ್ರೆ ಶರ್ಮಿತ, ಅವರು ಆರೋಗ್ಯವಾಗಿದ್ದಾರೆ, ಬಂದವರನ್ನ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈಗ ರೀಸೆಂಟ್ ಆಗಿ ಅಂದ್ರೆ ಒಂದು 2-3 ದಿನಗಳ ಹಿಂದೆ ನಿರ್ದೇಶಕರಾದಂತಹ ಭಗವಾನ್ ರವರು ಎಲ್ಲರನ್ನ ಬಿಟ್ಟು ಹೋದ್ರು. ಈ ಒಂದು ಸಂದರ್ಭದಲ್ಲಿ ಲೀಲಾವತಿ ಅವರಿಗೆ ಆ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಆಗಿರ್ಲಿಲ್ಲ. ಅಂದ್ರೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಅಲ್ಲಿ ಭಗವಾನ್ ರವರನ್ನ ನೋಡೋದಕ್ಕೆ ಬಂದಿದ್ದಂತಹ ಪೋಷಕ ನಟರು ಅಂದ್ರೆ ಹಿರಿಯ ನಟರೆಲ್ಲರೂ ಸೇರಿ ಲೀಲಾವತಿ ಅವರನ್ನ ನಾವು ಭೇಟಿ ಮಾಡೋಣ, ಅವರ ಆರೋಗ್ಯವನ್ನ ವಿಚಾರಿಸೋಣ ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹಿರಿಯ ಕಲಾವಿದರೆಲ್ಲರೂ ಕೂಡ ಸೇರಿ ಲೀಲಾವತಿ ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಪ್ರಣಯರಾಜ ಶ್ರೀನಾಥ್ ರವರು, ಸುಂದರ್ ರಾಜ್ ರವರು, ಪ್ರಮೀಳಾ ಜೋಶಾ ರವರು, ಜೊತೆಗೆ ಪದ್ಮಾ ವಾಸಂತಿ ಅವರು ಸೇರಿದಂತೆ ಹಲವು ಕಲಾವಿದರು ಲೀಲಾವತಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಜೊತೆಗೆ ಅವರ ಯೋಗಕ್ಷೇಮದ ಬಗೆಗೆ ಸಂತೋಷವಾಗಿ ಅವರ ಜೊತೆಗೆ ಒಂದಷ್ಟು ಸಮಯವನ್ನ ಕಳೆಯೋದ್ರ ಮೂಲಕ ಹಿರಿಯ ಜೀವಕ್ಕೆ ಒಂದಷ್ಟು ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಗೀತಾ ತಮ್ಮ ಇನ್ಫಾರ್ಮೇಶನ್ಗೆ.